ಸ್ವಿಚ್ ವರ್ಡ್ ಲರ್ನಿಂಗ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ವಿಚ್ ವರ್ಡ್ನ ಎಲ್ಲರೂ ಕಲಿತಾ ಇದ್ದೀರಾ, ಮತ್ತು ನಂಗೆ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ಚೆನ್ನಾಗಾಗ್ತಾ ಇದೆ. ಯಾಕಂದರೆ ಆಲ್ಮೋಸ್ಟ್ ನಾವೆಲ್ಲ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಗಿದೆ. 6 ಮಂತ್ಸ್ಗೆ ಎಲ್ಲರೂ ಸ್ಟಾರ್ಟ್ ಮಾಡಿರ್ತೀರಾ. ನಾನು ಮೊದಲೇ ತಿಳಿಸ್ದಂಗೆ ಸ್ವಿಚ್ ವರ್ಡ್ ವರ್ಕ್ ಆಗಬೇಕಂದ್ರೆ 3 ತಿಂಗಳಿಂದ 6 ತಿಂಗಳು ಅಂತ ಹೇಳಿದ್ದೆ. ಮತ್ತು ಸುಮಾರು ಜನ ನಮಗೆ ವರ್ಕ್ ಆಗ್ತಾ ಇದೆ, ಚೆನ್ನಾಗಾಗ್ತಾ ಇದೆ ಅಂತ ಆಗ್ತಿದ್ದೀರಾ. ಇದನ್ನು ಕೇಳಿ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇನ್ನು ಕೆಲವು ಇನ್ನು ಒಂದು ಮ್ಯಾಜಿಕಲ್ ಸ್ವಿಚ್ ವರ್ಡ್ಸ್ ಅಂತ ಹೇಳ್ಕೊಟ್ಕೊಂಡು ಹೋಗೋಣ ಅಂತ ಇದು ಸ್ಟಾರ್ಟ್ ಮಾಡಿದ್ದೀನಿ. ಇದು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋ ಸ್ವಿಚ್ ವರ್ಡು. ಇದೇನು ಅಂದರೆ, ಯಾವುದಾದ್ರೂ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು, ನಮ್ಮ ಆಸೆಗಳನ್ನ ಈಡೇರುವಂತೆ ಮಾಡ್ಕೋಬೇಕು ಅಂತಂದರೆ ಯಾವುದಾದ್ರೂ ಇರ್ಬೋದು ಆಸೆ, ಇದು ಅದು ಹಂಗೆಲ್ಲ ಅದೇ ಇರಬೇಕು ಇದೇ ಇರಬೇಕು ಹಂಗೆಲ್ಲ ಇಲ್ಲ. ನಮ್ಮ ಆಸೆನ ಬೇಗ ಮ್ಯಾನಿಫೆಸ್ಟ್ರೇಷನ್ ಮಾಡ್ಕೋಬೇಕು, ಆಗಂತೆ ಮಾಡಬೇಕು ಅಂದರೆ ಇದನ್ನ ಚಾಂಟ್ ಮಾಡೋದು. ಪಿಲ್ಲೆ ಮೆಥೆಡ್ಡು, ಬ್ರಾಡ್ಕಾಸ್ಟಿಂಗ್ ಮೆಥೆಡ್ಡು, ವಾಟರ್ ಚಾರ್ಜಿಂಗ್ ಮೆಥೆಡ್ಡು ಎಲ್ಲ ಈ ಹಿಂದೆನೆ ಹೇಳ್ಕೊಟ್ಟಿದ್ದೀನಿ. ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸ್ವಿಚ್ ವರ್ಡ್ ಅಂತ ಹುಡ್ಕಿದ್ರೆ ನಿಮ್ಗೆ ಸಿಗತ್ತೆ. ಅಲ್ಲಿ ನೋಡಿ ನೀವು ಕಲ್ತ್ಕೊಂಡು ಆ ರೀತಿಯಲ್ಲಿ ಫಾಲೋ ಮಾಡ್ಕೋಬಹುದು. ಮತ್ತು ಇಲ್ಲಿ ಕೂಡ ನಾವು ವಿಶ್ ಅಂದರೆ ಏನು, ನಮ್ಮ ಲಿಮಿಟೆಡ್ಗೆ ಇರುವಂಥ ವಿಶ್ವ ಆಗತ್ತೆ. ಅಂದರೆ ಒಂದು ಎಕ್ಸಾಂಪಲ್ಲು, ಇವಾಗ ನಾವು ನಮ್ಮ ಲಿಮಿಟ್ಗೆ ನಾವು ಇಷ್ಟೇ ದುಡಿತೀವಿ, ಇಷ್ಟೇ ನಮ್ಮ ಕೈಲಾಗೋದು ಅಂತ ಕೆಲವೆಲ್ಲ ನಮಗಿರುತ್ತಲ್ಲ, ಒಂದೊಂದು ಫ್ಯಾಮಿಲಿದು ಇಷ್ಟು ಅಂತ ಇರುತ್ತೆ. ಆ ಥರ ಇರೋದನ್ನ ನಾವು ಆಸೆ ಪಡಬೇಕು. ಇವಾಗ ನಾನು 1 ಕೋಟಿ ಬಿಲ್ಡಿಂಗ್ ಬೇಕು, ನನಗೆ 1 ತಿಂಗಳಲ್ಲೇ ಬೇಕು ಅಂದ್ಬಿಟ್ರೆ ಅದಾಗತ್ತಾ? ಇಲ್ಲ ಅಲ್ವಾ. ಅದೇ ನನ್ನ ಹತ್ರ 1 ಕೋಟಿ ದುಡ್ಡಿದ್ರೆ 1 ತಿಂಗಳಲ್ಲಿ ಆಗುತ್ತೆ ಅಂದಾಗ ಅದರಲ್ಲಿ ಅರ್ಥ ಇದೆ, ನಾನು ಆಸೆ ಪಡೋದ್ರಲ್ಲಿ ಅರ್ಥ ಇದೆ. ಈ ರೀತಿ ನೀವು ಆಸೆ ಪಡೋದ್ರಲ್ಲಿ ಅದರೊಂದೊಂದು ಲಾಜಿಕ್ ಇರಬೇಕು, ಅರ್ಥ ಇರಬೇಕು, ಒಂದು ಮೀನಿಂಗ್ ಇರಬೇಕು, ಅಂಥ ಆಸೆಗಳು ಈಡೇರುತ್ತೆ. ಇನ್ನು ನೀವು ಅಕಸ್ಮಾತ್ ನಮ್ಮ ಕೈಯಲ್ಲಿ ದುಡ್ಡೇ ಇಲ್ಲ, ನನಗೆ 2 ತಿಂಗಳಲ್ಲಿ 6 ತಿಂಗಳಲ್ಲಿ ನಂಗೆ ಮನೆಯಾಗಿ ಹೋಗ್ಬೇಕು ಅಂದರೆ ಯಾವ ಆಸೆ ಯಾವ ದೇವ್ರು ಕೊಡೋಕ್ಕೆ ಸಾಧ್ಯ ಅಲ್ವಾ? ಇವೆಲ್ಲ ದೇವ್ರು ಕೊಡೋಕ್ಕಾಗಲ್ಲ. ಫಸ್ಟು ನಾವು ದುಡಿಬೇಕು, ಕೈಯಲ್ಲಿ ದುಡ್ಡಿಟ್ಕೋಬೇಕು, ಆಮೇಲೆ ನಾವು ಪ್ರಯತ್ನ ಪಟ್ಟರೆ ಹಾಗೆ ಆಗುತ್ತೆ. ಆದ್ರಿಂದ ಆಸೆ ಪಡೋದ್ರಲ್ಲೂ ಲಾಜಿಕ್ ಇರಬೇಕು, ಮೀನಿಂಗ್ ಇರಬೇಕು. ಆ ಥರ ಆಸೆಗಳು ನೀವು ಪಟ್ಟರೆ ಇದನ್ನು ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ಹಾಗೆ ಆಗುತ್ತೆ, ಇದರಲ್ಲಿ ಸಂಶಯನೇ ಇಲ್ಲ. ಅಂದರೆ ಅಂಥ ಮ್ಯಾಜಿಕಲ್ ಸ್ವಿಚ್ ವರ್ಡ್ಸು, ಮಾಸ್ಟರ್ ಸ್ವಿಚ್ ವರ್ಡ್ಸ್ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ನಿಮ್ಗೆ ಏನಾದರೂ ಆಸೆ ಇದ್ದರೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಈಗಾಗಲೇ ಯುಗಾದಿ ಹಬ್ಬ, ಹೊಸ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ ವರ್ಷಕ್ಕೆ ನಿಮ್ಮ ಯಾವುದನ್ನು ಸಂಕಲ್ಪಗಳಿದ್ರೆ ಚಿಕ್ಕ ಚಿಕ್ಕದಿರ್ಬೋದು, ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ದುಡ್ಡದೇ ಮನೆ ಆಸ್ತಿ ಅಂತಲೇ ಅಲ್ಲ, ಚಿಕ್ಕ ಚಿಕ್ಕದು ಏನೋ ಒಂದು ಚಿಕ್ಕದ ಆಸೆ ಇಲ್ಲ, ಒಂದು ಯಾವುದೋ ಒಂದು ಚಿಕ್ಕ ಟೂರ್ಗೆ ಹೋಗ್ಬೇಕು, ಆಗಿಲ್ಲ ನಾನು ಹೋಗ್ಬೇಕು ಆಸೆ ಆಗ್ತಾ ಇದೆ, ಅದು ನನ್ನ ಲಿಮಿಟಲ್ಲಿದೆ, ನಂಗೆ ಹೋಗೋಕ್ಕಾಗುತ್ತೆ ಅಂದರೆ ನನ್ನ ಹತ್ರ ದುಡ್ಡಿದೆ, ಟೈಮ್ ಇದೆ, ಎಲ್ಲ ಇದೆ, ಆದರೆ ಯಾಕೋ ಹೋಗೋಕ್ಕಾಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡಿ. ಈ ಥರ ನಮ್ಮ ಕೈಯಲ್ಲಿ ಆಗೋದನ್ನು ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಇನ್ಯಾವುದಾದ್ರು ಸ್ವಿಚ್ ವರ್ಡ್ಸ್ ಬೇಕಾದರೆ ಕಮೆಂಟ್ ಮಾಡಿ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ, ಇಲ್ಲ ಮೆಸೇಜ್ ಮಾಡಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಹೋಗಿ ಬರ್ತೀನಿ. ನಮಸ್ಕಾರ.